ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ಅದ್ದೂರಿಯಾಗಿ ಆಚರಿಸುವ ವಾಲ್ಮೀಕಿ ಜಯಂತಿ ಉತ್ಸವ ಚಳ್ಳಕೆರೆಯಲ್ಲಿ ಮೊದಲನೆಯದು. ಶಾಸಕ ಟಿ ರಘುಮೂರ್ತಿ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ಅದ್ದೂರಿಯಾಗಿ ಆಚರಿಸುವ ವಾಲ್ಮೀಕಿ ಜಯಂತಿ ಉತ್ಸವ ಚಳ್ಳಕೆರೆಯಲ್ಲಿ ಮೊದಲನೆಯದು. ಆದ್ದರಿಂದ ಎಲ್ಲಾ ಅಧಿಕಾರಿಗಳು ತಮ್ಮ ಕಾರ್ಯಗಳನ್ನು ಅರಿತು ವಾಲ್ಮೀಕಿಗೆ ಗೌರವ ಸಲ್ಲಿಸಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ಅವರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಶ್ರೀ ವಾಲ್ಮೀಕಿ ಸಮುದಾಯದಿಂದ ಆಯೋಜಿಸಿದ್ದ ಶ್ರೀ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎಡೇ ಜಿಲ್ಲೆಯಲ್ಲಿ ಅರ್ಥಗರ್ಭಿತವಾಗಿ ಅದ್ದೂರಿಯಾಗಿ ಆಚರಣೆಗೆ ಹೆಸರುವಾಸಿಯಾಗಿದೆ. ಇಂತಹ ಮಹನೀಯರ ಜಯಂತಿಗೆ ಅಧಿಕಾರಿಗಳು ಗೈರು ಆಗದೆ ತಾವೇ ಖುದ್ದಾಗಿ ತಮ್ಮ ತಮ್ಮ ಕಾರ್ಯಗಳನ್ನು ವಹಿಸಿಕೊಂಡು ಜಯಂತಿಗೆ ಹಾಜರಾಗಿ ಇನ್ನು ಸಮುದಾಯದಿಂದ ಹಲವು ನಾಯಕರನ್ನು ಅಭಿನಂದಿಸುವ ಕಾರ್ಯ ಪ್ರತಿ ಬಾರಿಯೂ ಆಗುತ್ತದೆ. ನಂತರ ಬೆಳ್ಳಿ ಸರೋಟದ ಮೂಲಕ ಶ್ರೀ ವಾಲ್ಮೀಕಿ ಅವರ ಭಾವಚಿತ್ರ ಮೆರವಣಿಗೆ ಹಾಗೂ ಕಲಾಮೇಳ, ಕುಂಭಮೇಳ, ಡಿಜೆ ಸೌಂಡ್, ಬೈಕ್ ರ್ಯಾಲಿ ಹೀಗೆ ಪ್ರತಿಭಾ ಪುರಸ್ಕಾರ ಒಳಗೊಂಡಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಸೂರನಾಯಕ್, ಡಾಕ್ಟರ್ ನಾಗೇಂದ್ರ ನಾಯಕ್, ಪಿ ತಿಪ್ಪೇಸ್ವಾಮಿ, ಸಿಟಿ ಶ್ರೀನಿವಾಸ್, ದಳವಾಯಿ ಮೂರ್ತಿ, ಸ್ವಪ್ನ ವೆಂಕಟೇಶ್, ಎಲ್ಐಸಿ ತಿಪ್ಪೇಸ್ವಾಮಿ, ರಾಜಣ್ಣ, ಬಿ ರಘುನಾಥ್, ಪ್ರಶಾಂತ್, ಸಿಟಿ ವೀರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಟಿ ವೀರಭದ್ರಪ್ಪ, ಕೆಂಗಸೂರಿ, ಬಾಳೆಕಾಯಿ ಜ್ಯೋತಿ ಪ್ರಕಾಶ್ ಇನ್ನಿತರರು ಪಾಲ್ಗೊಂಡಿದ್ದರು. ತಾಲೂಕು ಮಟ್ಟದ ಅಧಿಕಾರಿಗಳಾದ ತಹಶೀಲ್ದಾರ್ ರೇಹನ್ ಪಾಷಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ನಗರಸಭೆ ಪೌರಾಯುಕ್ತ ಸಿ ಚಂದ್ರಪ್ಪ, ಇಒ ಹೊನ್ನಯ್ಯ, ಇನ್ಸ್ಪೆಕ್ಟರ್ ದೇಸಾಯಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್, ಪಶು ಇಲಾಖೆ ಸಹಾಯಕ ಅಧಿಕಾರಿ ಡಾಕ್ಟರ್ ರೇವಣ್ಣ, ಕೃಷಿ ಇಲಾಖೆ ಸಹಾಯಕ ಅಧಿಕಾರಿ ಜೆ ಅಶೋಕ್, ತೋಟಗಾರಿಕೆ ಸಹಾಯಕ ಅಧಿಕಾರಿ ವಿರೂಪಾಕ್ಷ, ಕಾವ್ಯ, ಹರಿಪ್ರಸಾದ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂತೋಷ್, ಸಂಪತ್, ಕುದಾಪುರ ತಿಪ್ಪೇಸ್ವಾಮಿ, ಅಕ್ಷರದಾಸೋಹ ತಿಪ್ಪೇಸ್ವಾಮಿ, ಪಿಡಬ್ಲ್ಯೂ ವಿಜಯ್ ಭಾಸ್ಕರ್, ಕಾರ್ಮಿಕ ಇಲಾಖೆ ಅಧಿಕಾರಿ ಕುಸುಮ ಇತರರು ಇದ್ದರು. ಪ್ರಮುಖವಾಗಿ ನಗರಸಭೆ ಸದಸ್ಯರು, ವಾಲ್ಮೀಕಿ ಸಂಘದ ಅಧ್ಯಕ್ಷರು, ವಾಲ್ಮೀಕಿ ಮಹಿಳಾ ಸಂಘದ ಮಹಿಳೆಯರು ಗೈರಾಗಿದ್ದು ಸಭೆಯಲ್ಲಿ ಏರು ಧ್ವನಿಗೆ ಕಾರಣವಾಗಿತ್ತು. ಈಗ ಒಂದು ಬಿಡಿ ಇದ ತಿಪ್ಪೇಸ್ವಾಮಿಗೆ ಹಾಗಾಗಿ ಅವ್ರಿಗೆಲ್ಲ ಸಭೆಯ ನಡವಳಿಕೆ ಅಂತ ಬೇರೆ ನಾನು ಲಾಸ್ಟ್ಗೆ ಹೇಳ್ತೀನಿ. ಏನಾದರೂ ವಿಷಯಗಳಿದ್ರೆ ಅದನ್ನ ಚರ್ಚೆ ಮಾಡಿ ಬಗೆಹರಿಸ್ಬೇಕಂತ ಹೇಳಿ. ಈಗ ಮೊದಲನೇದಾಗಿ ಏನು 28ನೇ ತಾರೀಕಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸುವ ಬಗ್ಗೆ ಚರ್ಚಿಸಲಾಗಿ ಈ ಸಮಾರಂಭವನ್ನು 28/10/2023 ಕೆಳೆಯರ್ ಬಳಿಗೆ ಅಂದ್ರೆ ಅದೇ ಅಲ್ಲಪ್ಪ, ಅದು ಎಷ್ಟು ಸಾವಿರ ಆಗ್ಬೋದು, ಲಕ್ಷ ಆಗ್ಬೋದು. ಇಲ್ಲ ಬರ್ತಾರೆ, ಒಂದ್ ಸಾವಿರ ಜನ ಇದ್ದೇ ಇರ್ತಾರೆ. ಪ್ರತಿಭಾ ಪುರಸ್ಕಾರ ಇರುತ್ತೆ, ಇನ್ನೊಂದ್ ಇರ್ತದೆ, ಬರ್ಲೇಬೇಕಂದ್ರೆ ಬರ್ತಾರೆ. ಯೂಸ್ ಒಂದ್ ಸ್ವಲ್ಪ ಕುಣದಿದ್ದಾಗಿರ್ತಾರಲ್ಲ ಅವ್ರು ಬರಲ್ಲ. ಎಲ್ಲ ಜಯಂತಿಗಳು ಹಂಗೆ ತಾನೆ ಆಗೋದು. ಇಲ್ಲ ಇಲ್ಲ, ಏನಾಗುತ್ತೆ ಗೊತ್ತಾ, ಅಲ್ಲಿಗೆ ಈಗ ಹೆಂಗ ಇದಕ್ಕೆ ಬರ್ತೀವಿ, ಕುಣಿಯಕ್ ಬರೋರು ಅಲ್ಲಿ ಬರಲ್ಲ. ಗೊತ್ತಾಯ್ತಾ? ಎರಡ್ ಸಾವಿರ ಏನ ಇದ್ದೇ ಇರ್ತಾರೆ, ಇದೇ ತರನೇ ಮಾಡೋಣ. ಎಲ್ಲರ ಜವಾಬ್ದಾರಿ ಇರುತ್ತೆ. ಇಲ್ಲಿ ಸಭೆ ಮುಗಿಸಿದ ಮೇಲೆ ಕೆಲವು ಯಜಮಾನ್ಗಳೆಲ್ಲ ಬರದೇ ಇಲ್ಲ, ಬೇಡ ಹುಡುಗರು ಕುಣಿತಾಡ್ತಾರೆ ಅಂತ ಹೇಳಿದ. ಏನಣ್ಣ ಅಲ್ವಾ, ನಾವ್ ಅನ್ಕಂಡ್ವಿ, ನಾವ್ ಹೊಸಂಗೆ ಅನ್ಕಂಡ್ವಿ. ಫಂಕ್ಷನ್ಗಳಿಗೆ ಏನಾಗತ್ತೆ, ಎಲ್ಲ ಮುಗೀತಂತ ಹೇಳಿ ಗೆಸ್ಟ್ಗಳು ಯಾರು ಬಂದಿರ್ತಾರೆ ಅವರೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ.
ಬರೀ ಲಾಸ್ಟ್ ಏನಪ್ಪ ಉಳಿತದೆ ಅಂದ್ರೆ ಅಷ್ಟೇ ಅಷ್ಟೇ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷದಂತೆ ಏನ್ ಮಾಡಿದ್ವಿ ಅದೇ ತರ ಮಾಡೋಣ. ಏನ್ರಿ ಎಕ್ಸ್‌ಪೆಕ್ಟೇಷನ್ ಅಲ್ಲ, ಏನಾಗಿದೆ ಅದು ಅಭ್ಯಾಸ ಆಗೈತೆ. ಗಂಟೆ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಆಗುತ್ತೆ ಮೆರವಣಿಗೆ ಡಿ ಜೆ ಇದ್ರದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ನಾವು ಮಾಡೋಣ ಸಭೆ. ತಿಪ್ಪೇಸ್ವಾಮಿ ಅಟ್ಲೀಸ್ಟ್ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರ್ತದೆ. ಯಜಮಾನರು ಎಲ್ಲರೂ ಇರ್ತಾರೆ ಎಲ್ಲ ಮುಂದಾದ್ಮೇಲೆ. ಯಾವುದು ಆಯ್ತಾ? ಒಂಬತ್ತನೇ ಇಲ್ಲಿ ಅಫಿಷಿಯಲ್ ಟೈಮ್, ಅದನ್ನ ಮಾಡ್ಕೊಂಡು ಶ್ರೀನಿವಾಸ್ ಇಲ್ಲ ಅಣ್ಣ ಎಲ್ರು ಹೇಳ್ರಿ ಏನು ಚೇಂಜಸ್ ಇದ್ರೆ. ನಾವು ಓದ್ತಾ ಹೋಗ್ತೀನಿ, ಏನು ಚೇಂಜಸ್ ಇದ್ರೆ ಹೇಳ್ಬೇಕು. ಒಂಬತ್ತಕ್ಕೆ ಅಫಿಷಿಯಲ್ ಟೈಮ್ ಇರಲಿ, ಇನ್ನೊಂದು ಹತ್ತು ಒಂದು ಗಂಟೆ ಹೆಚ್ಚಿಗೆ ಹೋಗೋಣ. ಜನ ಸೇರಕ್ಕೆ ಇನ್ನು ಹತ್ತಕ್ಕೆ ಬಿಡ ಅಂತೇಳಿ ಹನ್ನೊಂದಕ್ಕೆ ಬರ್ತಾರೆ. ಎಷ್ಟು ಒಂಬತ್ತು ಅಂದರೆ ಹತ್ತಕ್ಕೆಲ್ಲ ಬರ್ತಾರೆ. ಬಿಸಿಲು ಜಾಸ್ತಿ ಆಗುತ್ತೆ, ತಿರುಗಿ ಕುಣಿಯೋರು ಲೇಟ್ ಆಗುತ್ತೆ ಅದೆಲ್ಲ. ಅದಕ್ಕೆ ಒಂಬತ್ತನೇ ಇರಲಿ, ಒಂಬತ್ತು ಗಂಟೆ ಹೆಂಗೆ ಏನಾಗತ್ತೆ ಗೊತ್ತಾ? ನಾವೆಲ್ಲ ಸಭೆ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ರೆ ಬರೀ ಕುಣಿಯರ್ ಆಗ್ತಾರೆ. ಆಯ್ತಾ? ಒಂಬತ್ತನೇ ಇಲ್ಲಿ ಅಫಿಷಿಯಲ್ ಟೈಮ್, ಅದನ್ನ ಮಾಡ್ಕೊಂಡು ಶ್ರೀನಿವಾಸ್ ಇಲ್ಲ ಅಣ್ಣ ಎಲ್ರು ಹೇಳ್ರಿ ಏನು ಚೇಂಜಸ್ ಇದ್ರೆ. ನಾವು ಓದ್ತಾ ಹೋಗ್ತೀನಿ, ಏನು ಚೇಂಜಸ್ ಇದ್ರೆ ಹೇಳ್ಬೇಕು. ಒಂಬತ್ತಕ್ಕೆ ಅಫಿಷಿಯಲ್ ಟೈಮ್ ಇರಲಿ, ಇನ್ನೊಂದು ಹತ್ತು ಒಂದು ಗಂಟೆ ಹೆಚ್ಚಿಗೆ ಹೋಗೋಣ. ಜನ ಸೇರಕ್ಕೆ ಇನ್ನು ಹತ್ತಕ್ಕೆ ಬಿಡ ಅಂತೇಳಿ ಹನ್ನೊಂದಕ್ಕೆ ಬರ್ತಾರೆ. ಎಷ್ಟು ಒಂಬತ್ತು ಅಂದರೆ ಹತ್ತಕ್ಕೆಲ್ಲ ಬರ್ತಾರೆ. ಬಿಸಿಲು ಜಾಸ್ತಿ ಆಗುತ್ತೆ, ತಿರುಗಿ ಕುಣಿಯೋರು ಲೇಟ್ ಆಗುತ್ತೆ ಅದೆಲ್ಲ. ಅದಕ್ಕೆ ಒಂಬತ್ತನೇ ಇರಲಿ, ಒಂಬತ್ತು ಗಂಟೆ ಹೆಂಗೆ ಏನಾಗತ್ತೆ ಗೊತ್ತಾ? ನಾವೆಲ್ಲ ಸಭೆ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ರೆ ಬರೀ ಕುಡಿಯರ್ ಆಗ್ತಾರೆ. ಅಂತ ಆಯ್ತಾ? ಕೆಲವರು ಎಲ್ಲ ಟೂರಲ್ಲಿ ಇದ್ದಾರೆ ಇವ್ರಿ, ಅದಕ್ಕೆ ನೀವು ಇನ್ನೂ ಸರ್ ಕನ್ಫರ್ಮ್ ಮಾಡ್ಬೇಕು. ರೀ ಚಂದ್ರಪ್ಪ, ನಾನು ನಿಮ್ಗೆ ಹೆಸರು ಹೇಳಿ ಇವತ್ತು ಮಾಡಿದ್ರ ಮತ್ತೆ ಯಾವ ಮಾಡಿದ್ರಿ ನೀವು? ನೀವು ಮಾತಾಡಿದ್ರ ಅದೇ ನೋಡಿ ನಾನು ಹೇಳಿದ್ರು ಮೊನ್ನೆ ಮಾಡಕ್ ಆಗಿರಲ್ಲ, ಇಲ್ಲೆಲ್ಲ ಹೆಸರು ಹಾಕಿರೋರು ಕೆಲವ್ ಮಾಡಿರಲ್ಲ. ಆ ಸಂದರ್ಭದಲ್ಲಿ ಏನ ಮಾಡಿದಿಲ್ಲ, ಹಂಗೆ ಮಾಡ್ತಿದೀವಿ. ಏನಾಗುತ್ತೆ ಅಂದ್ರೆ ಅದು ಕೆಲವ್ರು ಮಾಡ್ತಾರೆ, ಕೆಲವ್ರು ಅವಾಯ್ಡ್ ಮಾಡ್ತಾರೆ. ಅದನ್ನ ನಾವು ಇಲ್ಲಿ ಮಾಡೋದು ಬೇಡ. ಇರ್ಲಿ, ಅವ್ರಿಗೆ ನಗರಸಭೆ ಸದಸ್ಯರಿಗೆಲ್ಲ ಅಂತಾನೆ ಬರೀರಿ. ಅದಕ್ಕೆ